ಸಾಮಾಜಿಕ ಸಬಲೀಕರಣ ಸಮಿತಿ ಸಂಪಟ್ಟೆಗೆ ಒಂದು ACC ಅಧ್ಯಕ್ಷರು ಒಂದು ಮೀಟಿಂಗ್ ಕರೆದಿದ್ರು, ಅದಕ್ಕೆ ಬಂದೆ ಮಾಡ್ಕೊಂಡು ಹೋಗ್ತೀನಿ. ಸರ್, ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈಗ ಹತ್ಯೆ ಆಗಿರುವಂಥದ್ದು ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ನಿಮ್ಮ ಮಗನ ಹೆಸರು ತಳಕಾಕೊಳ್ತಾ ಇದೆ. ಒಬ್ಬ ಯುವಕನ ಹತ್ಯೆ ಆಗಿರೋದು ದುಃಖ ಮತ್ತು ಖಂಡನೀಯ. ಯಾರೇ ಮಾಡಿದ್ರು ಉಗ್ರವಾದ ಶಿಕ್ಷೆ ಆಗಬೇಕು. ಸರ್ಕಾರ ಅದಕ್ಕೆ ಬಿಗಿಯ ಕ್ರಮ ತೆಗಿತೀವಿ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಧರ್ಮಕ್ಕೂ ಸಂಬಂಧಪಟ್ಟದ್ದಲ್ಲ. ಕಾನೂನು ತನ್ನ ಕೆಲಸನ ತಾನು ಪರಿಣಾಮಕಾರಿಯಾಗಿ ಮಾಡುತ್ತೆ. ಈಗಾಗಲೇ 6 ಜನ ಅರೆಸ್ಟ್ ಮಾಡಿದ್ದಾರೆ. ವಿದಿನ್ 1 ಡೇನಲ್ಲಿ ಬಿಗಿಯ ಕ್ರಮ ತೆಗೆದು ಉಗ್ರ ಶಿಕ್ಷೆ ಕೊಡ್ತೀವಿ. ಮತ್ತೆ ಚಕ್ರವರ್ತಿ ಸೋಲಿಬೇಲೆ ಅವರು ಹೇಳ್ತಾರೆ, ಇದು ಮಾದೇವಪ್ಪ ಅವರು ಮಗನ ಕೈ ಇದೆ, ಇದರಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂತರ ಮಾತಾಡಿ. ಬದ್ಧತೆ ಇಲ್ಲದೆ, ಸಾಕ್ಷಿ ಆಧಾರಗಳಿಲ್ಲದೆ, ಘಟನೆ ಇಲ್ಲದೆ ಇರುವಂತ ಬಾಲಿಶವಾದ ಹೇಳಿಕೆ. ಸಾಮಾಜಿಕ ಸಬಲೀಕರಣ ಸಮಿತಿ ಸಂಪಟ್ಟೆಗೆ ಒಂದು ACC ಅಧ್ಯಕ್ಷರು ಒಂದು ಮೀಟಿಂಗ್ ಕರೆದಿದ್ರು, ಅದಕ್ಕೆ ಬಂದೆ ಮಾಡ್ಕೊಂಡು ಹೋಗ್ತೀನಿ. ಸರ್, ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈಗ ಹತ್ಯೆ ಆಗಿರುವಂಥದ್ದು ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ನಿಮ್ಮ ಮಗನ ಹೆಸರು ತಳಕಾಕೊಳ್ತಾ ಇದೆ. ಒಬ್ಬ ಯುವಕನ ಹತ್ಯೆ ಆಗಿರೋದು ದುಃಖ ಮತ್ತು ಖಂಡನೀಯ. ಯಾರೇ ಮಾಡಿದ್ರು ಉಗ್ರವಾದ ಶಿಕ್ಷೆ ಆಗಬೇಕು. ಸರ್ಕಾರ ಅದಕ್ಕೆ ಬಿಗಿಯ ಕ್ರಮ ತೆಗಿತೀವಿ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಧರ್ಮಕ್ಕೂ ಸಂಬಂಧಪಟ್ಟದ್ದಲ್ಲ. ಕಾನೂನು ತನ್ನ ಕೆಲಸನ ತಾನು ಪರಿಣಾಮಕಾರಿಯಾಗಿ ಮಾಡುತ್ತೆ. ಈಗಾಗಲೇ 6 ಜನ ಅರೆಸ್ಟ್ ಮಾಡಿದ್ದಾರೆ. ವಿದಿನ್ 1 ಡೇನಲ್ಲಿ ಬಿಗಿಯ ಕ್ರಮ ತೆಗೆದು ಉಗ್ರ ಶಿಕ್ಷೆ ಕೊಡ್ತೀವಿ. ಮತ್ತೆ ಚಕ್ರವರ್ತಿ ಸೋಲಿಬೇಲೆ ಅವರು ಹೇಳ್ತಾರೆ, ಇದು ಮಾದೇವಪ್ಪ ಅವರು ಮಗನ ಕೈ ಇದೆ, ಇದರಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥರ ಮಾತಾಡಿ. ಬದ್ಧತೆ ಇಲ್ಲದೆ, ಸಾಕ್ಷಿ ಆಧಾರಗಳಿಲ್ಲದೆ, ಘಟನೆ ಇಲ್ಲದೆ ಇರುವಂತ ಬಾಲಿಶವಾದ ಹೇಳಿಕೆ. ಸಾಮಾಜಿಕ ಸಬಲೀಕರಣ ಸಮಿತಿ ಸಂಪಟ್ಟೆಗೆ ಒಂದು ACC ಅಧ್ಯಕ್ಷರು ಒಂದು ಮೀಟಿಂಗ್ ಕರೆದಿದ್ರು, ಅದಕ್ಕೆ ಬಂದೆ ಮಾಡ್ಕೊಂಡು ಹೋಗ್ತೀನಿ. ಸರ್, ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಈಗ ಹತ್ಯೆ ಆಗಿರುವಂಥದ್ದು ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ನಿಮ್ಮ ಮಗನ ಹೆಸರು ತಳಕಾಕೊಳ್ತಾ ಇದೆ. ಒಬ್ಬ ಯುವಕನ ಹತ್ಯೆ ಆಗಿರೋದು ದುಃಖ ಮತ್ತು ಖಂಡನೀಯ. ಯಾರೇ ಮಾಡಿದ್ರು ಉಗ್ರವಾದ ಶಿಕ್ಷೆ ಆಗಬೇಕು. ಸರ್ಕಾರ ಅದಕ್ಕೆ ಬಿಗಿಯ ಕ್ರಮ ತೆಗಿತೀವಿ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಧರ್ಮಕ್ಕೂ ಸಂಬಂಧಪಟ್ಟದ್ದಲ್ಲ. ಕಾನೂನು ತನ್ನ ಕೆಲಸನ ತಾನು ಪರಿಣಾಮಕಾರಿಯಾಗಿ ಮಾಡುತ್ತೆ. ಈಗಾಗಲೇ 6 ಜನ ಅರೆಸ್ಟ್ ಮಾಡಿದ್ದಾರೆ. ವಿದಿನ್ 1 ಡೇನಲ್ಲಿ ಬಿಗಿಯ ಕ್ರಮ ತೆಗೆದು ಉಗ್ರ ಶಿಕ್ಷೆ ಕೊಡ್ತೀವಿ. ಮತ್ತೆ ಚಕ್ರವರ್ತಿ ಸೋಲಿಬೇಲೆ ಅವರು ಹೇಳ್ತಾರೆ, ಇದು ಮಾದೇವಪ್ಪ ಅವರು ಮಗನ ಕೈ ಇದೆ, ಇದರಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥರ ಮಾತಾಡಿ. ಬದ್ಧತೆ ಇಲ್ಲದೆ, ಸಾಕ್ಷಿ ಆಧಾರಗಳಿಲ್ಲದೆ, ಘಟನೆ ಇಲ್ಲದೆ ಇರುವಂಥ ಬಾಲಿಶವಾದ ಹೇಳಿಕೆ.